ಅದೇ ಇದೇ ಪ್ರಶ್ನೆ ಉದ್ಭವಿಸಿದ್ದು ಈಗ ಮಾರ್ಕೆಟ್ ಗಳು ಬಂದಂತೆ ಆದರೆ ತಳ್ಳೋ ಗಾಡಿಗಳು ಓಪನ್ ಇರುತ್ತಂತೆ ಈ ರೀತಿಯಾದಂತ ಗೊಂದಲದ ಗೂಡಾಗಿದೆ ಸರ್ಕಾರದ ಈ ಹೊಸ ರೂಲ್ಸ್ ಗಳು ಮಾರ್ಕೆಟ್ ಗಳು ಸಂಪೂರ್ಣವಾಗಿ ಬಂದಂತೆ ಬಟ್ ತಳ್ಳೋ ಗಾಡಿಗಳು ಇರುತ್ತಂತೆ ಹಾಗಾದ್ರೆ ಎಲ್ಲಿಂದ ಖರೀದಿ ಮಾಡಬೇಕು ತರಕಾರಿ ಮತ್ತೆ ಹಣ್ಣನ್ನ ರೈತರ ಬಳಿ ಹೋಗಿ ನೇರವಾಗಿ ಹೋಗಿ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಲ್ ಸಮಸ್ಯೆ ಆಗಲ್ವಾ ಹೀಗೆ ಸಾಕಷ್ಟು ಗೊಂದಲದ ಗೂಡು ಸರ್ಕಾರದ ಮಾರ್ಗಸೂಚಿ ರೂಲ್ಸ್ ನಲ್ಲಿ ಅಂದ್ರೆ ಯಾವ ರೀತಿ ಒಂದು ಗೊಂದಲ ಕಾಣ್ತಾ ಕಣ್ಣು ಮುಂದೆ ಕಾಣ್ತಾ ಇದೆ ಒಂದು ಸ್ಪಷ್ಟತೆ ಇಲ್ಲ ನಿಯಮಗಳಲ್ಲಿ ರಾಜ್ಯ ಸರ್ಕಾರ ಹೊಸದಾಗಿ ಹೊರಡಿಸಿರುವಂತ ಮಾರ್ಗಸೂಚಿಯಲ್ಲಿ ಯಾವ ರೀತಿಯ ಲಾಜಿಕ್ ಅಡಗಿದೆ ಅನ್ನೋದಂತ ಅರ್ಥ ಆಗ್ತಾ ಇಲ್ಲ ಮಾರ್ಕೆಟ್ ಗಳಿಗೆ ತೆರೆಯೋದಕ್ಕೆ ಅವಕಾಶ ಕೊಡಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಆದ್ರೆ ತಳ್ಳೋ ಗಾಡಿಗಳಿಗೆ ಇಡಿ ದಿನ ಅವಕಾಶ ಇರುತ್ತೆ ಹಣ್ಣು ತರಕಾರಿ ಖರೀದಿಗೆ ಅವಕಾಶ ಮಾಡ್ಕೊಟ್ಟಿದೀವಿ ಅಂದ್ರೆ ಎಲ್ಲಿಂದ ಖರೀದಿ ಮಾಡಬೇಕಾಗಿದ್ರೆ ರೈತರ ಬಳಿನೇ ನೇರವಾಗಿ ಹೋಗಿ ಖರೀದಿಸೋಕೆ ಸಾಧ್ಯ ಆಗುತ್ತಾ ಅದು ಅಲ್ಲಿ ಸಮಸ್ಯೆ ಉಂಟಾಗಲ್ವಾ ಹಾಗಿದ್ರೆ ಸರ್ಕಾರ ಯಾವ ರೀತಿ ಸ್ಪಷ್ಟತೆಯನ್ನ ತಗೊಂಡು ಯಾವ ರೀತಿ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಹಾಗಿದ್ರೆ ಈ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ ಅನ್ನೋದು ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಈಗ ಪದೇ ಪದೇ ನಾವು ಚಾನ್ಸ್ ಅನ್ನು ತಗೊಳ್ಳುವಂತ ಹಂತದಲ್ಲಿ ಇಲ್ಲ ಸದ್ಯ ಈಗ ರಾಜ್ಯ ಈಗಾಗಲೇ ಇಡಿ ಆತಂಕ ಮನೆ ಮಾಡುವಂತ ಚಿತ್ರಣ ಇದೆ ರಾಜ್ಯಾದ್ಯಂತ ಅದರ ಮಧ್ಯೆ ಮತ್ತೆ ಟಫ್ ರೂಲ್ಸ್ ಗಳ ನಿರೀಕ್ಷೆಯಲ್ಲಿ ಇದ್ದಾಗ ಈಗ ಇರುವಂತ ಜನತಾ ಕರ್ಫ್ಯೂ ಸದ್ಯಕ್ಕೆ ಎಫೆಕ್ಟಿವ್ ಆಗಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿರೋ ಆಗಿದೆ ತಜ್ಞರು ಅದನ್ನೇ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಈಗಾದ್ರೆ ಆಗಲ್ಲ ಇದು ಕಠಿಣ ನಿಯಮಗಳನ್ನು ಮಾಡಬೇಕಾಗುತ್ತೆ ಅಂತ ಬಟ್ ರಾಜ್ಯ ಸರ್ಕಾರ ಮಾತ್ರ ಮಾರ್ಕೆಟ್ ಗಳನ್ನು ಬಂದ್ ಮಾಡ್ತೀವಿ ಆದ್ರೆ ತಳ್ಳೋ ಗಾಡಿಗಳಿಗೆ ಮಾತ್ರ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳುತ್ತೆ ದಿನಸಿ ಅಂಗಡಿಗಳಿಗೆ ಈಗಾಗಲೇ ಹಲವಾರು ಘಟನೆಗಳನ್ನು ನೋಡ್ತಾ ಇದ್ವಿ 10 ಗಂಟೆ ನಂತರ ಅದೇ ನೆಪಗಳನ್ನು ಇಟ್ಕೊಂಡು ಓಡಾಡುವಂತ ಸಾಕಷ್ಟು ಘಟನೆಗಳನ್ನು ನೋಡ್ಬಿಟ್ವಿ ಬೆಂಗಳೂರಲ್ಲಿ ಅದಕ್ಕೆ ಮತ್ತೆ ಈಗ ಅದರಲ್ಲೂ ಸಮಯಾವಕಾಶವನ್ನು ವಿಸ್ತರಣೆ ಮಾಡ್ಕೊಟ್ಟಿದ್ದಾರೆ ಎಪಿಎಂಸಿ ಮಾರ್ಕೆಟ್ಗಳು ತೆರೆದಿರುತ್ತೆ ಹೀಗಾದ್ರೆ ಮತ್ತೆ ಕಂಟ್ರೋಲಿಗೆ ತರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ ಇಷ್ಟೆಲ್ಲ ಗೊಂದಲ ಇದೆ ರಾಜ್ಯ ಸರ್ಕಾರದ ಮಾರ್ಗಸೂಚಿಯಲ್ಲಿ ಏನು ರಾಜ್ಯ ಸರ್ಕಾರ ಇದನ್ನೆಲ್ಲ ಗಮನಿಸಿ ಅವಲೋಕಿಸಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ಯಾ ಅಥವಾ ಕೇವಲ ಮಾರ್ಕೆಟ್ಗಳನ್ನು ಬಂದ್ ಮಾಡಬೇಕು ಮಾರ್ಕೆಟ್ಗಳಲ್ಲಿ ಜನ ಹೆಚ್ಚಾಗಿ ಸೇರ್ತಾ ಇದ್ದಾರೆ ಅದೊಂದನ್ನ ಗಮನ ಹರಿಸಿದ್ ಬಿಟ್ರೆ ಮತ್ತೆ ಅದರಲ್ಲೂ ಕೂಡ ಸಾಕಷ್ಟು ಗೊಂದಲ ಮಾರ್ಕೆಟ್ಗಳನ್ನು ಬಂದ್ ಮಾಡಿ ತಳ್ಳೋ ಗಾಡಿಗಳಿಗೆ ಅವಕಾಶ ಕೊಟ್ರೆ ಹಣ್ಣು ತರಕಾರಿಗಳನ್ನ ಎಲ್ಲಿಂದ ಖರೀದಿ ಮಾಡಬೇಕು ಹಾಗಿದ್ರೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿರೋ ಹಾಗೇನೇ ಇಲ್ಲ ನೇರವಾಗಿ ರೈತರ ಬಳಿ ಹೋಗಿ ಖರೀದಿ ಮಾಡ್ಲಿಕ್ಕಾಗತ್ತಾ ಸಾಧ್ಯ ಆಗುತ್ತಾ ಅದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸಮಸ್ಯೆ ಉಂಟಾಗಲ್ವಾ ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಈಗ ರಾಜ್ಯ ಸರ್ಕಾರ ಹೊಸದಾಗಿ ಹೊರಡಿಸಿರುವಂತಹ ಈ ಮಾರ್ಗಸೂಚಿಯಲ್ಲಿ ಕಂಡು ಬರ್ತಾ ಇದೆ ಯಾವ ಚಿಂತನೆಯಲ್ಲಿದೆಯೋ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾದಂಥ ಮಾರ್ಗಸೂಚಿಗಳನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ಕೂಡ ಈಗಾಗಲೇ 4ನೇ ಬಾರಿ ಈ ರೀತಿಯಾದಂಥ ಬದಲಾದ ನಿಯಮಗಳು ಜಾರಿಗೆ ಬರ್ತಾ ಇರೋದು ಮಾರ್ಗಸೂಚಿಯಲ್ಲಿ ಪದೇ ಪದೇ ತಿದ್ದಿದಾಗಲೂ ಕೂಡ ಸಾಕಷ್ಟು ಎಡವಟ್ಟುಗಳಾಗ್ತಾ ಇದೆ ಈ ಬಾರಿ ಕೂಡ ಅದೇ ಆಗಿರೋದು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಶ್ರೀನಿವಾಸ್ ಶ್ರೀನಿವಾಸ್ ಈಗ ಮಾರ್ಗಸೂಚಿ ನೋಡಿದ್ರೆ ಮಾರ್ಕೆಟ್ಗಳಿರಲ್ವಂತೆ ತಳ್ಳೋ ಗಾಡಿಗಳಿರುತ್ತಂತೆ ಹಾಗಿದ್ರೆ ಹಣ್ಣು ತರಕಾರಿ ಎಲ್ಲಿಂದ ಖರೀದಿಸೋದು ನೇರವಾಗಿ ರೈತರ ಬಳಿ ಹೋಗಿ ಖರೀದಿ ಮಾಡೋಕ್ಕಾಗುತ್ತಾ ಇದು ಯಾವ ರೀತಿ ಸ್ಪಷ್ಟತೆ ಇದೆ ಮಾರ್ಗಸೂಚಿಯಲ್ಲಿ ಅಂತ ವಿಜಯ್ ನಿಜಕ್ಕೂ ಈ ಸರ್ಕಾರ ಈಗ ಪರಿಷ್ಕೃತ ಆದೇಶವನ್ನ ಹೊರಡಿಸಿದೆ ಒಂದಿಷ್ಟು ಗೊಂದಲಗಳಂತೂ ಸ್ಪಷ್ಟವಾಗಿ ಕಾಣ್ತಿದೆ ಯಾಕೆಂದ್ರೆ ಈಗ ಮಾರುಕಟ್ಟೆಗಳನ್ನ ಕ್ಲೋಸ್ ಮಾಡಿರೋದ್ರಿಂದ ತಳ್ಳ ಗಾಡಿಗಳು ಎಲ್ಲಿಂದ ಹೋಗಿ ತರಕಾರಿಗಳನ್ನ ತರಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಮಾರುಕಟ್ಟೆಗೆ ಬರ್ತಿತ್ತು ಅಲ್ಲಿಂದ ತೆಗೆದುಕೊಂಡು ಬಂದು ತಳ್ಳ ಗಾಡಿಯಲ್ಲಿ ಮಾರ್ತಾ ಇದ್ರು ಆದ್ರೆ ಈಗ ಮಾರುಕಟ್ಟೆಗಳೇ ಬಂದಾಗಿರೋದ್ರಿಂದ ಎಲ್ಲಿ ತರಬೇಕು ತರಕಾರಿಗಳನ್ನ ಅನ್ನುವಂಥದ್ದು ಎಲ್ಲೂ ಕೂಡ ಸ್ಪಷ್ಟವಾಗಿ ಗೋಚರ ಹಾಗಾಗಿ ಇದೊಂದು ರೀತಿಯಾದಂತಹ ಗೊಂದಲಕ್ಕೆ ಕಾರಣ ಆಗುವಂಥದ್ದು ಮತ್ತೆ ತಳ್ಳೋ ಗಾಡಿ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಜನರು ಕೂಡ ತರಕಾರಿಗಳನ್ನ ಅಥವಾ ಇನ್ನಿತರ ತರಕಾರಿಗಳನ್ನ ತೆಗೆದುಕೊಂಡು ಬರೋಕೆ ಹೊರಗಡೆ ಬಂದೇ ಬರ್ತಾರೆ ಆಗ್ಲೂ ಸಹಜವಾಗಿ ಜನಸಂದಣಿ ಆಗಿ ಆಗುತ್ತೆ ಸೊ ಇನ್ಯಾವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಕರೋನಾ ಅನ್ನುವಂಥದ್ದು ಸೊ ಹಾಗಾಗಿ ಗೊಂದಲದಲ್ಲೇ ಈ ಒಂದು ಪರಿಷ್ಕೃತ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ವಿಜಯ್ ಜೊತೆಗೆ ಶ್ರೀನಿವಾಸ್ ಈಗ ಮಾರ್ಕೆಟ್ ಗಳು ಬಂದಾಗಿ ಅಲ್ಲಿ ಜನಸಂದಣಿ ಕಮ್ಮಿ ಆಗಬಹುದು ಬಟ್ ಬೇರೆ ನಿಯಮಗಳು ನೋಡಿದ್ರೆ ಮಾರ್ಕೆಟ್ ಬಂದಾಗುತ್ತೆ ಇಡೀ ನಗರದಲ್ಲೆಲ್ಲ ಜನ ಓಡಾಡ್ತಾರೆ ಅನ್ನೋ ಚಿತ್ರಣ ಇದರಿಂದ ಉಂಟಾದ್ರೆ ಏನು ಆಶ್ಚರ್ಯ ಇಲ್ಲ ವಿಜಯ್ ಹೌದು ಯಾಕಂತಂದ್ರೆ ಈಗ ಎರಡವರು ಟೈಮ್ ಅನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿರೋದು 6ರಿಂದ 12 ಗಂಟೆಗೆ ಮಾಡಿದ್ದಾರೆ ನಮ್ ಜನ 10 ಗಂಟೆಗೆ ಮಾಡಿದ್ರೇನೆ ಯಾವ ನಿಯಮವನ್ನು ಫಾಲೋ ಮಾಡ್ತಿರಲಿಲ್ಲ ಪೊಲೀಸ್ ಅವ್ರು ಬಂದು ಬಲವಂತವಾಗಿ ಅವ್ರನ್ನ ಮುಂದೆ ಕ್ಲೋಸ್ ಮಾಡಿಸ್ಬೇಕಾಗಿತ್ತು ಈಗ ಮತ್ತೆ 12 ಗಂಟೆಗೆ ಅಂದ್ರೆ ಇಡೀ ಅರ್ಧ ದಿವಸಗಳ ಕಾಲ ಓಪನ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಅಲ್ಲಿ ಜನರು ಓಡಾಡೋದಿಲ್ವಾ ದಿನಸಿ ಆಗಿರ್ಬಹುದು ಅಥವಾ ಎಪಿಎಂಸಿ ಮಾರುಕಟ್ಟೆಗಳಾಗಿರ್ಬಹುದು ಅಲ್ಲೂ ಕೂಡ ಜನಸಂದಣಿಗಳು ಆಗೇ ಆಗುತ್ತೆ ಸೊ ಹಾಗಾಗಿ ಜನರು ಮನೆ ಒಳಗಡೆ ಇರಬೇಕು ಅನ್ನುವಂತಹ ಸರ್ಕಾರದ
ನಿಯಮಕ್ಕೆ ಈ ಒಂದು ಪರಿಷ್ಕೃತ ಆದೇಶ ಅನ್ವಯ ಆಗೋದಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಸಹಜವಾಗಿ ದಿನಸಿ ಅಂಗಡಿಗಳು, ಬೀದಿ ಬದಿ ತರಕಾರಿ ವ್ಯಾಪಾರಿಗಳು ಇದೆಲ್ಲ ಓಪನ್ ಆದಾಗ ಜನರು ಹೊರಗಡೆ ಬಂದೇ ಬರ್ತಾರೆ. ಹಾಗಾಗಿ ಜನರಿಗೆ ಎಲ್ಲಿ ಮನೆ ಒಳಗಡೆ ಇರ್ಲಿಕ್ಕಾಗುತ್ತೆ, ಯಾವ ರೀತಿಯಾದಂತಹ ಜನತಾ ಕರ್ಫ್ಯೂ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅನುಮಾನಕ್ಕೆ ಕಾರಣವಾಗುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗಾಗಿ.